ನಮಸ್ಕಾರ ಮೊದಲನೇದಾಗಿ ನಾನು ದೆಹಲಿಯ ಮತದಾರರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಮೊದಲನೇದಾಗಿ ದೆಹಲಿಯಲ್ಲಿ ಪ್ರಾಮಾಣಿಕವಾಗಿ ಚುನಾವಣೆ ನಡೆಸಬಹುದು ಪ್ರಾಮಾಣಿಕವಾಗಿ ಆಡಳಿತ ಮಾಡಬಹುದು ಪ್ರಾಮಾಣಿಕವಾಗಿ ಆಡಳಿತ ಮಾಡಿ ಜನಪರ ಕೆಲಸಗಳನ್ನು ಮಾಡಿ ಆ ಜನಪರ ಕೆಲಸಗಳ ಮೂಲಕ ಮತ್ತೊಂದು ಸಾರಿ ಚುನಾವಣೆ ಗೆಲ್ಲಬಹುದು ಅಂತ ದೆಹಲಿಯ ಮತದಾರರು ಆಮ್ ಆದ್ಮಿ ಪಕ್ಷಕ್ಕೆ ಮತ್ತೆ ಅರವಿಂದ್ ಕೇಜ್ರಿವಾಲ್ ಅವರ ನೇತೃತ್ವದಲ್ಲಿ ಹೊರಕೆ ಗುರುತಿಗೆ ಮತ ಹಾಕೋದ್ರ ಮೂಲಕ 60 ಸೀಟ್ 60 ಕ್ಕಿಂತ ಹೆಚ್ಚಿನ ಸೀಟ್ 70 ರಲ್ಲಿ ಕೊಡೋದ್ರ ಮೂಲಕ ಎರಡನೇ ಬಾರಿ ಈ ರೀತಿ ಬಹುಮತ ಕೊಡೋದ್ರ ಮೂಲಕ ನಿರೂಪಿಸಿದರೆ ಇದಕ್ಕೋಸ್ಕರ ನಾನು ದೆಹಲಿಯ ಮತದಾರರಿಗೆ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಈ ದೆಹಲಿಯಲ್ಲಿ ನಡೆದಿರೋದು ಇದು ಮಾದರಿ ಇಡೀ ದೇಶಕ್ಕೆ ಮಾದರಿ ಆಗಬೇಕು ಈ ರಾಜಕೀಯನೇ ಬದಲಾಯಿಸೋದಕ್ಕೆ ಅದು ಒಂದು ನಾಂದಿ ಆಗಬೇಕು ಅಂತ ನಾನು ಬಯಸ್ತೀನಿ ಇನ್ನು ಕರ್ನಾಟಕಕ್ಕೆ ಬಂದ್ರೆ ನಾವು ಆಮ್ ಆದ್ಮಿ ಪಕ್ಷದ ಎಲ್ಲಾ ಕಾರ್ಯಕರ್ತರಿಗೂ ಇದರಿಂದ ಇನ್ನು ಹೊಸ ಹುರುಪು ಬಂದಿದೆ ಈಗಾಗಲೇ ನಾವು ಕಳೆದ 18 ತಿಂಗಳುಗಳಿಂದ ಬಿಬಿಎಂಪಿ ಚುನಾವಣೆ ಈ ವರ್ಷ ಬರ್ತಾ ಇರೋ ಬಿಬಿಎಂಪಿ ಚುನಾವಣೆ ಇನ್ನು ಕೇವಲ 6 ತಿಂಗಳಿದೆ ಚುನಾವಣೆಗೆ ಅದಕ್ಕಾಗಿ ತಯಾರಿನ ನಡೆಸೇ ಇದೀವಿ ಈಗಾಗಲೇ ಅನೇಕ ಕಡೆಗಳಲ್ಲಿ ವಾರ್ಡ್ ಆಫೀಸ್ ಓಪನ್ ಮಾಡಿದೀವಿ ಅನೇಕರು ತಮ್ಮ ತಮ್ಮ ವಾರ್ಡ್ಗಳಲ್ಲಿ ಚುನಾವಣೆ ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಪ್ರತಿ ಮನೆ ಮನೆಗೂ ಹೋಗ್ತಾ ಇದ್ದಾರೆ ಮತ್ತೆ ಹೊಸ ಬೆಂಗಳೂರು ಅನ್ನುವಂತ ಒಂದು ಚಿತ್ರವನ್ನ ಕಿರು ಚಿತ್ರವನ್ನ ಕೂಡ ಎಲ್ಲರಿಗೂ ತೋರಿಸ್ತಾ ಇದೀವಿ ಸುಮಾರು 50 ಶೋಗಳನ್ನ ಈಗಾಗಲೇ ಕಂಡಿದೆ ಆ ಚಿತ್ರ ಈ ಶೋನ ಇನ್ನು ಮತ್ತು ಇದು ಅನೇಕ ರೀತಿಯಲ್ಲಿ ಪ್ರತಿ ಮನೆ ಮನೆಗಳಿಗೆ ನಾವು ವಿಚಾರವನ್ನ ತಗೊಂಡು ಹೋಗಿ ಅಂದ್ರೆ ದೆಹಲಿನಲ್ಲಿ ಮಾಡಿರೋ ಹಾಗೇನೆ ಯಾವ ರೀತಿ ನಾವು ಬೆಂಗಳೂರನ್ನು ಕೂಡ ಪರಿವರ್ತನೆ ಮಾಡಬಹುದು ಬೆಂಗಳೂರಿನ ಸಮಸ್ಯೆಗಳನ್ನು ನಿವಾರಿಸಬಹುದು ಅಲ್ಲಿ ನೀರಿನ ಸಮಸ್ಯೆ ಇರಬಹುದು ಕಸದ ಸಮಸ್ಯೆ ಇರಬಹುದು ಪೊಲ್ಯೂಷನ್ ಸಮಸ್ಯೆ ಇರಬಹುದು ಇನ್ನು ವಾಹನಗಳು ಟ್ರಾಫಿಕ್ ಸರಿ ಇಲ್ಲದೇ ಇರೋ ರೋಡ್ ಇದೆಲ್ಲನೂ ಸರಿ ಮಾಡೋದಕ್ಕೆ ಸಾಧ್ಯ ಇದೆ ಅನ್ನೋದನ್ನ ಜನರಿಗೆ ಮನವರಿಕೆ ಮಾಡೋದ್ರ ಮೂಲಕ ನಾವು ಚುನಾವಣೆಯಲ್ಲಿ ಬಿಬಿಎಂಪಿ ಚುನಾವಣೆಯಲ್ಲಿ ಆಮ್ ಆದ್ಮಿ ಪಕ್ಷ ಮುಂದೆ ಬರುತ್ತೆ ಅನ್ನುವಂತ ಭರವಸೆಯ ಮೂಲಕ ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಮತ್ತೆ ಮತ್ತೊಂದು ಸಾರಿ ದೆಹಲಿಯ ಮತದಾರರಿಗೆ ಧನ್ಯವಾದಗಳು ಮತ್ತೆ ನಮ್ಮ ಗೆದ್ದಿರುವ ಎಲ್ಲ ಆಮ್ ಆದ್ಮಿ ಪಕ್ಷದ ಎಂಎಲ್ಎಗಳಿಗೆ ಮತ್ತು ಗೆದ್ದಿರೋರಿಗೆಲ್ಲರಿಗೂ ಅಭಿನಂದನೆಗಳು